ಒಂದೊಂದು ಕ್ಷಣವನ್ನು ಕೂಡ ಬೆಂಕಿ ಮೇಲೆ ಕೂತಿದ್ದೇನೆ ನಾನು. ಬಾಯಿ ಬಂದಂಗೆಲ್ಲ ನನ್ನ ಬಗ್ಗೆ ಮಾತಾಡಿದ್ದಾರೆ, ದೊಡ್ಡ ದೊಡ್ಡ ಜವಾಬ್ದಾರಿ ಸ್ಥಾನಗಳಲ್ಲಿ ಇರತಕ್ಕಂಥವ್ರು ಏನ್ ತಿಂತಾರೆ ಇವರು ಹೊಟ್ಟೆಗೆ? ಬಂದ್ ನೋಡಿ, ನನ್ನ ವಾಸ ಇರೋ ಮನೆ ನೋಡಿ, ಸರ್ಕಾರದ ಬೋರ್ಡ್ ಹಾಕಕ್ ಬಿಟ್ಟಿಲ್ಲ ನಾನು, ಒಬ್ಬ ಸೆಕ್ಯೂರಿಟಿಯವ್ರು ನಾನು ಕರ್ಕೊಳ್ಳೋದಿಲ್ಲ. ನನಗೆ ಕೊಟ್ಟರೋ ವಾಹನಕ್ಕೆ ಆ ಗೂಟ ಇದ್ರೆ ಇದು ಸರ್ಕಾರದ ಲಾಂಛನ ಆಗುತ್ತೆ ಅಂತ ಅದೇ ಕೆಲಸ ವರ್ಕ್ಶಾಪ್ ಕಳಿಸಿ ಅದನ್ನು ತೆಗೆಸಿಬಿಟ್ಟಿದ್ದೇನೆ ನಾನು. ನಿಮ್ಮ ಬದುಕು ಹೀಗಿದೆ, ನೀವಿನ್ನೇನು ಬಿಚ್ಚಿಡ್ತಿರೋ ಗೊತ್ತಿಲ್ಲ, ಅವರೆಲ್ಲ ಬಿಚ್ಚಿಡ್ತಿದ್ದಾರೆ. ನೀವು ಈ ರೀತಿಯ ಜೀವನ ನಡೆಸೋದಲ್ಲದೆ ನಮ್ಮನ್ನ ಅಪರಾಧಿಗಳನ್ನ ಮಾಡಕ್ ಹೋಗ್ತೀರಾ? ನೀವು ನಮ್ಮ ಕುಟುಂಬದವರು ಹೇಗೆ ಬದುಕಬೇಕು? ಇಡೀ ಮನೆಯಲ್ಲಿ ಒಬ್ಬರು ಯಾವತ್ತೂ ಈ ಕಡೆ ಮುಖ ಕೂಡ ಹಾಕಿಲ್ಲ. ನಿಮ್ಮ ಹೊಲಸಿಗೆ, ನಿಮ್ಮ ವ್ಯಾಪಾರಕ್ಕೆ, ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ದರಿದ್ರಕ್ಕೆ ಗೌರವವಾಗಿ ಬದುಕೋರ್ನೆಲ್ಲ ಸಾಯಿಸಕ್ಕೆ ಹೋಗ್ತಿರಲ್ಲ. ಇಲ್ಲಿ ಹೇಗೆ ಕೂತಿದ್ದೀನಿ ನನಗೆ ಗೊತ್ತಿದೆ. ಆ ದಿವಸದ ಬದುಕು ಕಳಿಸಬೇಕಾಗಿದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಗೊತ್ತಿದೆ. ಒಂದೊಂದು ಬಿಚ್ಚಿಡ್ತಾ ಇದ್ರೆ ನಿಮ್ಗೆ ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಅನುಕೂಲಗಳಿಗೆ ಎಲ್ಲಿಗಾದ್ರೂ ಬಂದು ತಲುಪಿ. ನೀವು ಇವ್ರಿಗೂ ಬೇಕಾಗಿಲ್ಲ ಪ್ರಾಮಾಣಿಕರಿರೋದು, ನಿಮಗೂ ಬೇಕಾಗಿಲ್ಲ, ಇವ್ರಿಗೂ ಬೇಕಾಗಿಲ್ಲ. ಎಲ್ಲೋಗಿ ಸಾಯ್ಬೇಕು ಪ್ರಾಮಾಣಿಕವಾಗಿರಬೇಕು ಅಂತಕ್ಕಂಥವ್ರು ಬಿಚ್ಚಿ, ಇನ್ನು ಬಿಚ್ಚಿ ಟೈಮ್ ಕೊಡ್ತೀನಿ, ಇಡೀ ಈಚೆ ಬರಲಿ. ಹೊಟ್ಟೆ ಒಳಗೆ ಗಲೀಜಿದೆಯೋ ದರಿದ್ರ ಎಲ್ಲ ಈಚೆಗೆ ಬಿದ್ದು ಬಿಡ್ಲಿ. ಒಂದ್ಸಲ ಜನ ತೀರ್ಮಾನ ಮಾಡಲಿ. ಯಾವುದನ್ನು ಕೂಡ ನಾನು ರೆಕಾರ್ಡ್ ಹೋಗೋದನ್ನ ತಡೆಯೋದಿಲ್ಲ. ಅವ್ರು ಹೇಳಿದ್ದಾರೆ ಕೇಸ್ ಹಾಕ್ಬೇಕು, ನೀವು ಕೇಸ್ ಹಾಕ್ಬೇಕು, ಹಾಕಿ ಅವ್ರ ಮೇಲೆ ಕೇಸ್ ನೋಡೋಣ. ಉಳಿದದ್ದೆಲ್ಲ ಆಮೇಲೆ.